ಯಾವ ರೀತಿ ಫೆಸಿಲಿಟೀಸ್ ಅನ್ನ ಈ ಸರ್ಕಾರಗಳು ಕೊಡ್ತಾ ಇದೆ ಅನ್ನೋ ವಿಚಾರದ ಬಗ್ಗೆ ನಾನು ನಿಮಗೆ ಮಾಹಿತಿಗಳನ್ನ ಕೊಡ್ತೀನಿ. ಸೊ ಸ್ಟೇಟ್ ನಲ್ಲಿ ಯಾವ ರೀತಿ ಫೆಸಿಲಿಟೀಸ್ ಗಳಿದೆ, ಜೊತೆಗೆ ಸೆಂಟ್ರಲ್ ನಲ್ಲಿ ಅಂದ್ರೆ ಕೇಂದ್ರ ಸರ್ಕಾರದಿಂದ ಯಾವ ರೀತಿ ಫೆಸಿಲಿಟೀಸ್ ಗಳನ್ನ ನೀಡ್ತಾ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ಸ್ಪಷ್ಟವಾಗಿ ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಇಷ್ಟವನ್ನ ಪಡ್ತೇನೆ. ಸೊ ನಿಮ್ಗೆ ಮೊದಲನೇದಾಗಿ ಏನಪ್ಪಾ ಈ ಅಂಗವಿಕಲ ವ್ಯಕ್ತಿಗಳು ಮೊದಲ ಬಾರಿಗೆ ಯಾವ ವ್ಯಕ್ತಿ ಅಂಗವಿಕಲತೆಯನ್ನ ಅದನ್ನ ಪಡ್ಕೊಂಡಿರ್ತಾನೆ ಅವನಿಗೆ ಡಾಕ್ಟರ್ಗಳಿಂದ ಮೊದಲು ಸರ್ಟಿಫಿಕೇಟ್ ಅನ್ನ ಪಡ್ಕೊಂಡಿರ್ಬೇಕಾಗುತ್ತೆ, ಅದು 40% ಇರ್ಬೇಕಾಗುತ್ತೆ. 40 to 80-90 ವರ್ಗುನು ಎಷ್ಟು ನಿಮ್ಮ ಪರ್ಸೆಂಟೇಜ್ ರೀಚ್ ಆಗ್ತದೋ ಅಲ್ಲಿವರೆಗೂ ಇರ್ತಕ್ಕಂತ ವ್ಯಕ್ತಿಗಳಿಗೆ ಮಾತ್ರ ಈ ತರದ ಫೆಸಿಲಿಟೀಸ್ ಗಳನ್ನ ನೀಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಮೊದಲನೇದಾಗಿ ಬಸ್ ಪಾಸ್ ವಿತರಣೆಯನ್ನ ನೀಡಲಾಗ್ತದೆ, ಉಚಿತವಾಗಿ ಬಸ್ ಪಾಸ್ ವಿತರಣೆಗಳನ್ನ. ಅದರಲ್ಲಿ ಸ್ಟೇಟ್ ಗವರ್ನಮೆಂಟ್ ಅಲ್ಲಂತೂ ಬಸ್ ಪಾಸ್ ವಿತರಣೆಗಳು ನೀವೆಲ್ಲ ನೋಡ್ತಾ ಇದ್ದೀರಾ, ಸುತ್ತಲೂ ಸರ್ಕಲ್ ಅಲ್ಲಿ 100 kilometers ಅಂತರವನ್ನ ಹ್ಯಾಂಡಿಕ್ಯಾಪ್ಡ್ ವ್ಯಕ್ತಿಗಳು ಪಡ್ಕೋಬಹುದು ಅನ್ನೋ ವಿಚಾರದ ಬಗ್ಗೆ ನಿಮಗೆ ಸ್ಪಷ್ಟವಾಗಿದೆ. ಮತ್ತು ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿ ಯೋಜನೆ ಕೇವಲ 20 ಈಗ ಪ್ರೆಸೆಂಟ್ ಏನಾಗಿದೆ 20 ವರ್ಷದಿಂದ ಕಂಟಿನ್ಯೂಟ್ ಆಗಿ 47 ವರ್ಷದ ತನಕ ಪಿಂಚಣಿ ಯೋಜನೆಗಳನ್ನ ಮಾಡಿದ್ದಾರೆ. ಲಾಸ್ಟ್ ಇದಕ್ಕೆ ಹೇಳ್ತೀನಿ, ಈ ಕಡೆ ಲಿಸನ್ ಮಾಡಬೇಕು, ಟ್ರೈ ಟು ಅಂಡರ್ಸ್ಟ್ಯಾಂಡ್ ಬಸ್. ಸೊ ಎರಡನೇದಾಗಿ ಪಿಂಚಣಿ ಯೋಜನೆ, ಮೊದಲನೇದಾಗಿ 21-47 ವರ್ಷದ ತನಕ 600 ರೂಪಾಯಿಗಳನ್ನ ಪಿಂಚಣಿ ಯೋಜನೆಯನ್ನಾಗಿ ಮಾಡಿದ್ದಾರೆ ಅದು ಸ್ಟೇಟ್ ರಾಜ್ಯ ಸರ್ಕಾರ. ನಂತರ 47-50 60 ವರೆಗೆ 1000 ರೂಪಾಯಿನ ಮಾಡಿದೆ. ನೆಕ್ಸ್ಟ್ 60 ಇನ್ನು ಕಂಟಿನ್ಯೂಸ್ ನಂತರ 1400 ಚಿಲ್ಲರೆ ಏನಾಗಿದೆ ನಿಮ್ಗೆ ಪಿಂಚಣಿ ಯೋಜನೆಯನ್ನ ಮಾಡ್ತಾರೆ. ಮತ್ತೆ ಉದ್ಯೋಗ ಯೋಜನೆ ಮತ್ತು ಮೀಸಲಾತಿ, ಉದ್ಯೋಗ ಯೋಜನೆ ಮತ್ತು ಮೀಸಲಾತಿ. ಉದ್ಯೋಗ ಯೋಜನೆಯಲ್ಲಿ